ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಹಾತೇಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೋಡಿ ಈ ವಿಷಯನ, ಈ ವಿಡಿಯೋನಲ್ಲಿ ನಾನು ನಿಮಗೆ ತಂದಿರತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ, ನೆಟ್ ಅಧಿಸೂಚನೆಯನ್ನು ಈಗ ಶೀಘ್ರದಲ್ಲಿ ಪ್ರಕಟಿಸಲಿದೆ. ಸೊ ನಾನು ಇದಕ್ಕೆ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ ಸ್ನೇಹಿತರೆ, ಮುಂದಿನ ವಾರದಲ್ಲಿ ನೆಟ್ ಪರೀಕ್ಷೆಗೆ ಅರ್ಜಿಯನ್ನು ಕರೀತಾರೆ ಅಂತ. ಸೊ ವರ್ಷದಲ್ಲಿ 2 ಬಾರಿ ಇದು ನೆಟ್ ಪರೀಕ್ಷೆ ನಡೆಯೋದು ಅಂತ ನಿಮ್ಗೆ ಗೊತ್ತು. ಹಾಗೆ ಈಗ ನೆಟ್ ಅಂಕಗಳನ್ನೇ PhDಗೂ ಕೂಡ ಪರಿಗಣಿಸ್ತಾರೆ ಅಂತ ಒಂದು ವಿಡಿಯೋ ಕೂಡ ನಾನು ಮಾಡಿದ್ದೆ ಸ್ನೇಹಿತರೆ. ಈಗ ನೋಡಿ, ಅಧಿಕೃತವಾಗಿ ಈಗ UGCಯ ಅಧ್ಯಕ್ಷರಾದಂತಹ ಜಗದೀಶ್ ಕುಮಾರ್ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿರ್ತಕ್ಕಂಥ ಮಾಹಿತಿ ಅಂತಂದರೆ, ನೋಡಿ, NTA ವಿಲ್ ಲೈಕ್ಲಿ ಲಾಂಚ್ ದ ಅಪ್ಲಿಕೇಶನ್ ಪ್ರೊಸೆಸ್ ಆ್ಯಂಡ್ ಇನ್ಫಾರ್ಮೇಷನ್ ಬುಲೆಟಿನ್ ಫಾರ್ ದ UGC ನೆಟ್ June 2024 ಸೆಷನ್ ಬೈ ಟುನೈಟ್ ಆರ್ ಟುಮಾರೋ. ಸೊ ಇದನ್ನು ಅವರು ಹೊರಡಿಸಿರ್ತಕ್ಕಂಥದ್ದು ನೋಡಿ, ಡೇಟ್ ನೀವು ಅಬ್ಸರ್ವ್ ಮಾಡ್ಬೋದು. 7:59 19 ಏಪ್ರಿಲ್ 2024. ಸೊ ಈ ಟೈಮ್ನಲ್ಲಿ ಅವರು ಹೊರಡಿಸಿರ್ತಕ್ಕಂಥದ್ದು. ಸೊ UGC 2024 June ಸೆಷನ್ನ ಬಗ್ಗೆ ಸೊ ಏನು ಮಾಹಿತಿ ಹಂಚ್ಕೊಂಡಿದ್ದಾರೆ ಅಂತ ನೋಡಿ, ಇಲ್ಲಿ ನೋಡೋದಾದ್ರೆ ಸ್ನೇಹಿತರೆ, ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ನೋಡಿ NTA ಜೂನ್ ಅವಧಿಯ UGC NET ನೋಂದಣಿ ಪ್ರಕ್ರಿಯೆಯನ್ನು ಶೀಘ್ರದಲ್ಲೇ ಆರಂಭಿಸುವ ಸಾಧ್ಯತೆ ಇದೆ ಎಂದು UGC ಅಧ್ಯಕ್ಷ ಜಗದೀಶ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಆದರೆ ಅಧಿಸೂಚನೆ ಪ್ರಕಟವಾಗುವ ದಿನಾಂಕದ ಕುರಿತು ಯಾವುದೇ ಮಾಹಿತಿ ನೀಡಿಲ್ಲ. UGCಯು ವಿವಿಧ 83 ವಿಷಯಗಳಿಗೆ ಸಂಬಂಧಿಸಿದಂತೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಅಂದರೆ CBT ಮಾದರಿಯಲ್ಲಿ ನೆಟ್ ನಡೆಸಲಿದೆ. ಈ ಪರೀಕ್ಷೆಯು ವಸ್ತುನಿಷ್ಠ ಮಾದರಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಒಳಗೊಂಡ 2 ಪತ್ರಿಕೆಗಳನ್ನು ಒಳಗೊಂಡಿರುತ್ತೆ. ಮೊದಲ ಪತ್ರಿಕೆ ನೋಡಿ 100 ಅಂಕಗಳ 50 ಪ್ರಶ್ನೆಗಳು, ಎರಡನೇ ಪತ್ರಿಕೆ 200 ಅಂಕಗಳ 100 ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ಪ್ರತಿ ಪತ್ರಿಕೆಗೆ 3 ಗಂಟೆ ಸಮಯವಿರುತ್ತದೆ. ಕಳೆದ ವರ್ಷ June 10-21 UGC ನೆಟ್ ಪರೀಕ್ಷೆ ನಡೆದಿತ್ತು. ಭಾರತೀಯ ವಿಶ್ವವಿದ್ಯಾನಿಲಯಗಳು ಮತ್ತು ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅಥವಾ ಸಹಾಯಕ ಪ್ರಾಧ್ಯಾಪಕರ ಅರ್ಹತೆ ಪರೀಕ್ಷಿಸಲು ವರ್ಷಕ್ಕೆ 2 ಬಾರಿ UGC ನೆಟ್ ನಡೆಸುತ್ತದೆ. ಸೊ ಈಗ ಸದ್ಯದಲ್ಲೇ ಅಂದರೆ ಇವತ್ತು ಅಥವಾ ನಾಳೆ ಅಂತ ಅವರು ನಿನ್ನೆ ಟ್ವಿಟರ್ನಲ್ಲಿ ಮಾಹಿತಿ ತಿಳಿಸಿರ್ತಕ್ಕಂಥದ್ದು. ಸೊ ಇವತ್ತು ಅಧಿಸೂಚನೆ ಪ್ರಕಟ ಆಗ್ಬೋದು ಸ್ನೇಹಿತರೆ. ಆದ ತಕ್ಷಣ ನಾನು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರ್ಯಾರೆಲ್ಲ ತಯಾರಿ ನಡೆಸ್ತಾ ಇದ್ರಿ ಅವರು ವೆಯ್ಟ್ ಮಾಡ್ತಾ ಇರಿ ಸ್ನೇಹಿತರೆ, ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋಲಿ ನಾನು ಭೇಟಿ ಮಾಡ್ತೇನೆ. ನಮಸ್ಕಾರ.